ಪೇಸಿಯ ಅನ್ನೋ ಪೋಸ್ಟರ್ ನೈಟ್ ಎಲ್ಲ ಹೋಲ್ ಬೆಂಗಳೂರು ಫುಲ್ ಅಂಟಿಸ್ ಬಂದಿದ್ವಿ. 40% ಸರ್ಕಾರದ ಸತ್ಯ ಹೇಳಿದ್ದಕ್ಕೆ ನಮ್ಮನ್ನ ಜೈಲ್ಗೂ ಕಳ್ಸಿದ್ರು. ನಮಗ್ ಜೆಸಿಗೆ ಹೋದ್ಮೇಲೂ ಆಚೆಗಡೆ ಬೀದಿಗೆ ಇಳಿದು ನಾವ್ ಹೇಗ್ ಪೋಸ್ಟರ್ ಅಂಟಿಸಿದ್ವೋ ಅವರು ಅದೇ ತರ ಪೋಸ್ಟರ್ ಅಂಟಿಸಿ ನಮ್ಗಳಿಗೆ ಶಕ್ತಿಯಾಗಿ ನಿಂತ್ಕೊಂಡ್ರು. ಅಪ್ಪಾಜಿ ತೀರ್ಕೊಂಡಿದ್ದಾಗ ಒಂದ್ 8 ಲಕ್ಷ ಸಾಲ ನಮ್ ತಲೆ ಮೇಲೆ ಬಂತು. ನಾನು 8ನೇ ಕ್ಲಾಸ್ ಓದ್ತಿದ್ದೆ. ಆ ಸಾಲದವರೆಲ್ಲ ಮನೆ ಬಾಗಿಲಿಗೆ ಬರಕ್ ಶುರು ಮಾಡಿದ್ರು, ತುಂಬಾ ಕಿರುಕುಳ ಕೊಡ್ತಿದ್ರು ಅಮ್ಮಂಗೆ. ನಾನು ಓದ್ಬೇಕಾ, ಈ ಕಡೆ ಸಾಲ ತೀರಿಸ್ಬೇಕು, ಆ ಕನ್ಫ್ಯೂಷನ್ ಅಲ್ಲಿ ಬೆಳಗ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಈ ಸಂಜೆ ಪೇಪರ್ ಮರ ಕರ್ಕೊಂಡು ಹೋದ್ರು. ಮಧ್ಯಾಹ್ನ ಮಜ್ಜಿಗೆ ಮಾಡ್ತಿದ್ದೆ, ಸಂಜೆ 6 ಗಂಟೆಯಿಂದ 11 ಗಂಟೆವರೆಗೂ ಸಿಗ್ನಲ್ ಅಲ್ಲಿ ಶವಲ್ಗಳನ್ನ ಮಾಡ್ತಿದ್ದೆ. ನಾನು ಒಂದ್ ದಿನಕ್ಕೆ 1,000-1,500 ರೂಪಾಯಿ ದುಡಿಲೇಬೇಕು ಅಂತ 3 ವರ್ಷದಿಂದ ತುಂಬಾ ಶ್ರಮ ಪಡ್ತಿದ್ದೆ. ಈ ಈವೆಂಟ್ ಗಳಿಗೆ ಕ್ಯಾಟರಿಂಗ್ ಕರೆಯೋರು, ಆ ಕ್ಯಾಟರಿಂಗ್ಗೂ ಹೋಗ್ತಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಬೋರ್ಡ್ ಹಾಕೊಂಡು ಬರೋರು, MLA, MLC, MP, ಆ ಬೋರ್ಡ್ ಇಂದ ನಾನು ಗುರುತಿಸಿ ಪೇಪರ್ ಈ ತರ ನ್ಯೂಸ್ ಇದೆ, ನೀವು ತಗೋಬಹುದು, ನೀವು ತಗೊಳ್ಳಿ ಅಂತ ನಾನು ಹೆಡ್ಲೈನ್ಸ್ ಓದಿ ಹೇಳ್ತಿದ್ದೆ. ಅವ್ರು ಇಂಪ್ರೆಸ್ ಆಗಿ ಖರೀದಿ ಮಾಡೋರು. KPCC ಪ್ರಧಾನ ಕಾರ್ಯದರ್ಶಿಗಳು ಒಬ್ಬರಿದ್ರು, ಅವರು ತುಂಬಾ ಚೆನ್ನಾಗಿ ಇಂಪ್ರೆಸ್ ಆಗಿ, ನೀವು ಇಷ್ಟೊಂದು ಕ್ಯಾಲಿಬರ್ ಇದೆ, ನಿನಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ, ಯಾಕೆ ನೀನು ಇಲ್ಲೇ ಇದೆಯಾ, ಬಾರೋ ನಮ್ಮ ಪಕ್ಷಕ್ಕೆ ದುಡಿ, ನಿಮ್ಮಂತ ಯೂತ್ ಪಕ್ಷಕ್ಕೆ ಅನಿವಾರ್ಯ ಇದೆ, ಬೇಕು ಅಂತ ಹೇಳಿದ್ರು. ಒನ್ ಡೇ ನನಗೆ ಏನೋ ಅನ್ನಿಸ್ತು, ಬರಬೇಕು ನಾನು ಕಾಂಗ್ರೆಸ್ಗೆ, ಕರ್ಕೊಂಡೋಗಿ ಸೋಷಿಯಲ್ ಮೀಡಿಯಾಗೆ ಜಾಯಿನ್ ಮಾಡಿದ್ರು. ನಾನು ಫಸ್ಟ್ ಮಾಡ್ತಿದ್ದು ಫೇಸ್ಬುಕ್ ಶೇರಿಂಗ್ ಮತ್ತೆ ಇನ್ಸ್ಟಾ ಸ್ಟೋರಿ ಶೇರಿಂಗ್, ವಾಟ್ಸಪ್ ಫಾರ್ವರ್ಡ್ ಮಾಡ್ತಿದ್ದೆ. ಹಾಗೆ ಮಾಡ್ತಾ ಮಾಡ್ತಾ ನಿನ್ನೆ ಕ್ಯಾಮ್ರಾ ವರ್ಕ್ ಮಾಡೋ ಕೆಪಾಸಿಟಿ ಇದೆ, ಕ್ಯಾಲಿಬರ್ ಇದೆ ಅಂತ ಕೊಲೀಗ್ಸ್ ಹೇಳಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲ್ಸಕ್ಕೆ ಬಿಟ್ರು. ಸಿಗ್ನಲ್ ಅಲ್ಲಿ ಟವರ್ ಮಾಡೋದ್ರಿಂದ ಹಿಡಿದು ಕಾಂಗ್ರೆಸ್ KPCC ಸೋಷಿಯಲ್ ಮೀಡಿಯಾಗೆ ಬಂದು ಕೆಲಸ ಮಾಡಿಕೊಂಡು PACM ಅನ್ನೋ ಒಂದು ಪೋಸ್ಟರ್ ಅಂಟಿಸಿ PACM ವಿಚಾರದಲ್ಲಿ ಆಡಳಿತ ಪಕ್ಷದ ಕುತಂತ್ರಕ್ಕೆ ಬಲಿಯಾಗಿ ಜೈಲ್ಗೆ ಹೋಗಿ ಬಂದ ಮೇಲೂ ನಾನು ಕಾಂಗ್ರೆಸ್ನ ಬಿಡಲ್ಲ, ಕೊನೆವರೆಗೂ ಕಾಂಗ್ರೆಸ್ ಕಾರ್ಯಕರ್ತನಾಗೇ ಇರ್ತೀನಿ, ಕಾಂಗ್ರೆಸ್ಗೋಸ್ಕರನೇ ದುಡಿತೀನಿ, ನಾನು ಕಟ್ಟಕಡೆಯ ಕಾಂಗ್ರೆಸ್ ಕಾರ್ಯಕರ್ತನಾಗೇ ದುಡಿತೀನಿ.